ಶೇರ್ ಜಡ್ ಪ್ರಾಬ್ಲಮ್ ಮಧ್ಯದಲ್ಲಿ ಬಂದು ಆದ್ರೆ ಕಡೆಗೆ ಶೇರ್ ಜಡ್ ಮಾಡ್ಕೊಂಡು ಮಾಡಿದಂತ ಕೆಲಸದ ಬಗ್ಗೆ ಬೇಕಾದಷ್ಟು ನಮ್ಮ ಸದಸ್ಯರನ್ನು ಒಂದು ಮೊನ್ನೆ ನಾವು 23 ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ 23 ಜನ ಸದಸ್ಯರು ಕೂಡ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿದ್ದೇವೆ ನಿಮ್ಮನ್ನು ತರಿಸಿದ ಉದ್ದೇಶ ಅಷ್ಟೇ ಯಾಕಂದ್ರೆ ಹೇಳಿದ್ದಾದ್ರೆ ಪತ್ರಿಕೆಯಲ್ಲಿ ಅಥವಾ ಯಾರಾದರೂ ಹೊರಗಡೆ ಜನ ನಮ್ಮನ್ನು ನೋಡಿ ಬೈಯುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಅಲ್ಲ ಇದಾಗಬೇಕು ಒಂದು ಯೋಜನೆಯನ್ನು ನಾವು ತಂದ್ರ ಮೇಲೆ ಅದು ಸರಿಯಾಗಿ ನಡೆದೇ ಇದ್ದರೆ ಕೂಡಲೇ ಜನ ನಮ್ಮನ್ನು ಕೇಳುವುದು ಪತ್ರಿಕೆಯವರು ಜನಪ್ರತಿನಿಧಿಯನ್ನು ಕೇಳುವಂತ ಪತ್ರಿಕೆಯಲ್ಲಿ ಬಂದ ಕೂಡಲೇ ಜನರ ಮನಸ್ಸಿಗೆ ಭಾವನೆ ಬರ್ತಾ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಕೆಲಸವೇ ಮಾಡುವುದಿಲ್ಲ ಅವ್ರದ್ದೇನು ಅಲ್ಲಿ ಅವರದ್ದೇ ಕಾರುಭಾವ ನಡೆಸಿದೆ ಅಂತ ಒಂದೊಂದು ಕಡೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 23 ಜನ ಒಂದೇ ಸದಸ್ಯರ ಜೊತೆ ಒಪ್ಪಿಕೊಳ್ಬಹುದು ಅಥವಾ ಅವರವರ ಸಮಸ್ಯೆ ಅಂತ ಹೇಳ್ಬೋದು ಇವತ್ತು ನಮ್ಮ ಕರ್ನಾಟಕದಲ್ಲಿರುವ ಉದ್ದೇಶವೇ ನೀವು ನಮ್ಮದು ಏನು ಸಮಸ್ಯೆ ಇದೆ ನಮ್ಮ ಸದಸ್ಯರ ಏನು ಸಮಸ್ಯೆ ಇದೆ ಕುಂದಾಪುರ ಪುರಸಭಾ ವ್ಯಾಪ್ತಿಯ ಸಮಸ್ಯೆ ಏನಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಪರಿಹಾರ ಮಾಡಬೇಕನ್ನತಕ್ಕಂಥ ಒಂದು ದೃಷ್ಟಿಯಿಂದ ನಾವು ನಿಮ್ಮನ್ನು ಕರೆದಿರುವಂಥ ಯಾಕಂತ ಹೇಳಿದ್ರೆ ಇದು ಒಂದೆರಡು ಕೋಟಿಯ ಯೋಜನೆ ಅಲ್ಲ ಮಾಡಿದಂಥ ಕೆಲಸವು ನಿಮ್ಮ ನಾವು ಚೇಂಬರ್ಗಳಾಗಲಿ ಅಥವಾ ಮಾಡಿದಂಥ ರೋಡ್ಗಳಾಗಲಿ ಕೆಲವು ಕಡೆ ಹೇಗಾಗಿದೆ ಅಂತ ಹೇಳಿದ್ದವ್ರೆ ನಿಮ್ಮ ಮೊನ್ನೆ ವಾಟರ್ ಸಪ್ಲೈ ಅವರು ಮಾತಾಡಿ 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 ಕೇಳಿ ಅವರೇ ಸ್ಪಾಟಿಗೆ ಹೋಗಿ ಅವರಿಗೆ ಅನುಭವ ಆಗಿದೆ ಮತ್ತೊಂದು ದೊಡ್ಡ ಒಂದು ಈ ಯೋಜನೆ ಎಲ್ಲಿ ಆಗಿ ತಪ್ಪುತ್ತದೆ ಅಂತ ಆತಂಕ ನಮ್ಮಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಈಗಾಗಲೇ ನಾವು ನಮ್ಮ ಕುಂದಾಪುರದ ಹೃದಯ ಭಾಗದಲ್ಲಿರುವ ಶಾಸಕರ್ಗದಲ್ಲಿ ಕಾಣ್ತಿದ್ದೇವೆ ಮೇಲ್ಸೇತುವೆ ಲೈವ್ಗಳಲ್ಲಿ ಈಗಾಗಲೇ 11 ವರ್ಷಗಳ ಪಾದಾರ್ಪಣೆಯಲ್ಲಿದೆ ಬಹುಶಃ ನಾಳೆ ಏಪ್ರಿಲ್ 1ಕ್ಕೆ ಅದನ್ನ ಬಿಟ್ಟುಕೊಂಡು ಅಂತ ಹೇಳಿದ್ರೆ ಈ ಯೋಜನೆ ನನಗೆ ಯಾವಾಗ ಬಿಟ್ಟುಕೊಳ್ಬಹುದು 7 ವರ್ಷ ದಾಟಿದೆ ಈಗ ಸಂಯೋಜನೆ ಮೇಡಮ್ ನಿರ್ದೇಶಕರಾಗಿ ಬಂದೇ ಬಿಡಿ ನೀವು ಜನವರಿ 15 ತಾರೀಕು ಮುಂದಾಗಲು ಬಂದಿದ್ದ ಮೇಲೆ ಈ 2 ತಿಂಗಳಲ್ಲಿ ಏನು ಪ್ರಗತಿಯನ್ನ ಕಂಡುಕೊಂಡಿದ್ದೀರಿ ನೀವು ಅಲ್ಲಿ ಆ ಸಮಸ್ಯೆಗಳನ್ನು ಕೇಳಿಕೊಂಡು ಹೋಗಬಹುದು ಈ 7 ತಿಂಗಳಲ್ಲಿ ಏನು ಇದರ ಬಗ್ಗೆ ಪ್ರಗತಿಯನ್ನು ಕಂಡುಕೊಂಡಿದ್ದೀರಿ ಅಂತ ಪ್ರಥಮವಾದ ಪ್ರಶ್ನೆಗೆ ನೀವು ನಮಗೆ ಉತ್ತರವನ್ನು ನೀಡಬೇಕಾಗಿ ನಮ್ಮ ಮನವಿ ಮಾಡಿಕೊಳ್ಳಿ ನಮ್ಮ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಎಸ್ಸಿಬಿ ಜಾಗ ಇರಬಹುದು ಅದಕ್ಕೆ ಬೇಕಾದಂತ ಒಳ್ಳೆಯ ರಸ್ತೆ ಇರಬಹುದು ಅಂತದ್ದು ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಅದನ್ನ ಮಾಡಬೇಕಾಗಿರುವಂತದ್ದು ಇಲ್ಲಿಯ ಪುರಸಭೆ ಯಾವಾಗ ನಮಗೆ ಅದನ್ನ ಸಂಪೂರ್ಣವಾಗಿ ಬಿಟ್ಟು ಕೊಡ್ತದ ನಮಗೆ ಮುಂದಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತದ ಆಗ ನಾವು ನಿಮಗೆ ಟಾರ್ಗೆಟ್ ಅನ್ನ ಸಮಯವನ್ನ ಖಂಡಿತ ಹೇಳ್ಬೋದು ನಮ್ಮ ಇಲಾಖೆ ಎಷ್ಟು ಬೇಕ ಆ ಕೆಲಸವನ್ನ ಮುಗಿಸ್ಬೋದು ಅನ್ನುವಂತ ದಿನಾಂಕ ಅಥವಾ ಟಾರ್ಗೆಟ್ ಅನ್ನ ನಾವು ಹೇಳ್ಬೋದು ನಮಗೆ ಇರುವಂತ ಸೀಮಿತ ಅವಧಿಯಲ್ಲಿ ಯಾವ ರೀತಿ ಮಾಡಬಹುದು ಈಗಾಗಲೇ ಹಣದ ಕೊರತೆ ಇಲ್ಲ ಆದರೆ ಇಲ್ಲಿರುವಂತದ್ದು ಒಂದಿಷ್ಟು ಅಧಿಕಾರಿಗಳಿಗೆ ನೋಡಿ ಬಂದೆ ನಾನು ಯಾವ ಝೋನ್ 7 ಮೊದಲು ಕೊಟ್ಟಂತ ಜಾಗ ಉಳಿದಂತ ಎಲ್ಲ ಜಾಗಗಳು ಸಿಆರ್ಜೆಡ್ನಿಂದ ಮೊದಲು ಪರ್ಮಿಷನ್ ಆಗಿದೆ ನಮಗೆ ರೆಡಿಯಾಗಿದೆ ಒಂದೆರಡು ಜಾಗಗಳು ಅಥವಾ ಇನ್ನೂ ಜಾಗಗಳು ಬಿಟ್ಟು ಎಲ್ಲ ಜಾಗಗಳು ಆಗಬೇಕಾಗಿದೆ ನಾನೀಗ ನೋಡಿರುವ ಪ್ರಕಾರದಲ್ಲಿ ಝೋನ್ 7 ಜಾಗ ಏನಿದೆ ಅದು ಮೊದಲು ಕೊಟ್ಟ ಜಾಗಕ್ಕಿಂತ ಇನ್ನೊಂದು 500 ಮೀಟರ್ ಮುಂದೆ ಹೋಗಿದೆ ಅಂತ ಶಾಸಕರು ಮತ್ತೆ ಅಲ್ಲಿಯ ಜನಗಳು ಹೇಳಿದ ಪ್ರಕಾರದಲ್ಲಿ ಮುಂದೆ ಹೋಗಿದೆ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ರು ಆದ್ರೆ ಆ ಜಾಗಕ್ಕೆ ನಾವು ಇನ್ನೂ ಸಿಆರ್ ರೆಡ್ಡಿಯಿಂದ ಪರ್ಮಿಷನ್ ತಗೊಳ್ಬೇಕು ಅದರ ಹಂತದಲ್ಲಿ ನಾವು ಇಲ್ಲಿಂದ ಪುರಸಭೆಯಿಂದ ನೀವು ಅದನ್ನ ಮಾಡಿಕೊಡದೆ ಇದ್ರೆ ನಾವೀಗ ನಮ್ಮ ಪೈಪ್ ಲೈನ್ ಅಂತ ನಮ್ಮ ಕೆಲಸ ಪ್ರಾರಂಭ ಮಾಡಿದ್ರು ಕೂಡ ಅದು ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯ ಯಾಕಂದ್ರೆ ಅಲ್ಲಿಗೆ ಎಲ್ಲವೂ ಬರಬೇಕು ಅಲ್ಲಿಂದ ಎಸ್ಟಿಪಿ ಬರಬೇಕು ಆ ಎಸ್ಟಿಪಿಗೆ ಬರುವಂತ ಇದರಲ್ಲಿ ಕೂಡ ಒಂದಿಷ್ಟು ರಸ್ತೆಗಳ ಸಮಸ್ಯೆ ಇದೆ ನಾನು ಹೇಳುವಂಥದ್ದು ಶನಿವಾರ ಹೇಳಿದ್ರು ನಾವೇನು ಕೆಲಸವೇ ಮಾಡುವುದಿಲ್ಲ ಅಂತ ಪತ್ರಿಕಾ ಮಾಧ್ಯಮದವರು ಟೀಕೆ ಮಾಡ್ತಾರೆ ಜನರು ಟೀಕೆ ಮಾಡ್ತಾರೆ ಖಂಡಿತ ಕೆಲಸ ಮಾಡುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ಆದ್ರೆ ಆ ಕೆಲಸದ ಪ್ರಗತಿಯನ್ನು ನಾವಿವತ್ತು ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಸ್ಟಿಪಿಗೆ ಹೋಗುವಂಥ ರಸ್ತೆ ನಮಗೆ ಕೊಡಬೇಕು ರಸ್ತೆ ಕೊಡದೆ ನಾವು ಯಾವ ಕೆಲಸವನ್ನು ನಮಗೀಗ ಸ್ಥಳ ಆಗಿದೆ ಅದಕ್ಕೆ ಬೇಕಾದಂಥ ಸ್ಥಳ ಆಗಿದೆ ಪರ್ಮಿಷನ್ ತಗೊಂಡಿದೆ ಸ್ಥಳ ಇದೆ ಅದ್ರ ಹೋಗುವಂಥ ರಸ್ತೆ ಇಲ್ಲ ಇವತ್ತು ಹಾಗೆ
ನಮಗೆ ಬೇಕಾಗಿರುವಂತದ್ದು ಪರ್ಮಿಷನ್ ಅದರ ಜೊತೆಯಲ್ಲಿ ನಾವೆಲ್ಲಿಯಾದರೂ ಕೆಲಸ ಮಾಡಿದಾಗ ಮತ್ತೆ ಆಬ್ಜೆಕ್ಷನ್ ಬಂದಾಗ ನಮ್ಮ ಕೆಲಸ ನಿಂತು ಹೋದ್ರೆ ಈಗಾಗಲೇ ನಾವು 23 ಕೋಟಿ ಅಷ್ಟು ನಾವು ಈಗಾಗಲೇ ಖರ್ಚು ಮಾಡಿದ್ದೇವೆ ಇನ್ನು ಮತ್ತೆ ಪುನಃ ಖರ್ಚು ಮಾಡಿ ಕೊನೆ ಎಲ್ಲವೂ ವ್ಯರ್ಥ ಆಗಲಿಕ್ಕೆ ಅವಕಾಶ ಆಗ್ಬಾರ್ದು ಅದಕ್ಕೋಸ್ಕರ ಇವತ್ತು ನನಗೆ ನಮ್ಮ ಪುರಸಭೆಯ ಚೀಫ್ ಆಫೀಸರ್ ನಮ್ಮ ಕಡೆಯಿಂದ ಮತ್ತು ಸದಸ್ಯರು ನೀವುಗಳು ಎಷ್ಟು ಪ್ರಯತ್ನಪಟ್ಟು ನನಗೆ ಆ ಸ್ಥಳದ ದಾಖಲೆಗಳನ್ನು ಒದಗಿಸಿ ಕೊಟ್ಟಿಲ್ಲ ಅದಾದ ತಕ್ಷಣ ಇನ್ನೊಂದು ಸಮಸ್ಯೆ ಇದೆ ನೀವು ಹೇಳಿದಾಗೆ 7 ವರ್ಷ ಆಗಿದೆ ಆಗ ಮಾಡಿದಂತ ಪ್ರಾಜೆಕ್ಟ್ ಅನ್ನು ತಯಾರು ಮಾಡಿದ್ದಾರೆ ಎಸ್ಟಿಮೇಟ್ ಕಾಸ್ಟ್ ಇವತ್ತು ಜಾಸ್ತಿ ಆಗ್ತಿದೆ ಕಾಂಟ್ರಾಕ್ಟರ್ ಅವರು ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ ಪುನಃ ಎಸ್ಟಿಮೇಟ್ ಕಾಸ್ಟ್ ಜಾಸ್ತಿ ಆಗ್ತದೆ ಚೀಫ್ ಆಫೀಸರ್ ಅವರ ಹತ್ರ ಇದುವರೆಗೆ ಏನಾಗಿದೆ ಪ್ರಗತಿಯಲ್ಲಿ ಪ್ರಾರಂಭದಿಂದ ಯಾವ್ಯಾವುದನ್ನು ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಯಾವ್ಯಾವುದು ಸಿದ್ಧವಾಗಿದೆ ನನಗೆ ಕೆಲಸ ಮಾಡಲಿಕ್ಕೆ ಸಿದ್ಧ ಮಾಡಬಹುದು ಅನ್ನೋದನ್ನು ನನಗೆ ಚೀಫ್ ಆಫೀಸರ್ ಅವರು ಬರೆದು ಕೊಡಬೇಕಾದ್ರು ಚಂದ್ರಶೇಖರ್ ಅವರು ತುಂಬಾ ಒತ್ತಡವನ್ನು ಹಾಕಿದ್ದಾರೆ ನನಗೂ ಗೊತ್ತಿದೆ ಯಾಕೆ ಒತ್ತಡ ಹಾಕಿದ್ದಾರೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ನನಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಹಾಗಾಗಿ ನಾವು ಮತ್ತೆ ಮತ್ತೆ ಮಾಡೋದು ಇದೊಂದು ಟೈಮ್ ಯಾವಾಗ ನಮಗೆ ನಾವೇನೀಗ ಇರುವಂತಹ ಮೆಟ್ಟಲಿನ ಜಾಗ ನೀವು ಹೇಳಬಹುದು ಸಿಕ್ಕಿದಾಗ ಮಾತ್ರ ನಾವು ಅದನ್ನು ಮುಂದುವರಿಯಬೇಕಾಗ್ತದೆ ನಾವು ಮೆಟ್ಟಲ್ ಎಲ್ಲವನ್ನು ಮಾಡಿ ನಾನು ಗೊತ್ತಾದಲ್ಲಿ ಹೋದಾಗ ನೋಡಿದೆ ನಾನು ನೀರು ಕಲುಷಿತ ನೀರು ಹೊಳೆಗೆ ಸೇರ್ತಾ ಇತ್ತು ಅದು ಈಗ ನಾವು ಮೆಟ್ಟಲ್ಗಳನ್ನೆಲ್ಲವನ್ನು ನಿಮ್ಮ ಪೈಪ್ಲೈನ್ ಎಲ್ಲವನ್ನು ಮಾಡಿ ಮೆಟ್ಟಲ್ ಇಲ್ಲದಿದ್ದ ನೀರನ್ನು ನಾವು ಎಲ್ಲಿ ಬಿಡಬೇಕು ಮಾಡುವುದನ್ನು ಮಾಡೋಣ ನೀವು ಹೇಳಿದಾಗ ಕೆಲಸ ಬೇಕಾದ್ರೆ ಮುಂದುವರಿಸೋಣ ಆದರೆ ಎಲ್ಲಿ ಬಿಡುವಂಥದ್ದು ಅದಕ್ಕೆ ಮೆಟ್ಟಲ್ ಸಿದ್ಧತೆಗಳು ಆಗಬೇಕು ಅದ್ರದ್ದು ಕೆಲಸ ಆಗಬೇಕು ಇನ್ನು ಎಸ್ ಟಿ ಬಿಗೆ ಟೆಂಡರ್ ತಂದಿಲ್ಲ ನಮ್ಮ ಹತ್ರ ಹಣಕ್ಕೇನು ಅಮೌಂಟ್ ಏನು ಕೊರತೆ ಇಲ್ಲ ಫಂಡ್ ಇದೆ ನಮ್ಮ ಹತ್ರ ಕರಿಬೇಕು ನಾವು ಕರಿಬೇಕು ಅಂದ್ರೆ ನಮಗೆ ಜಾಗದ ಕೊನೆ ಪಕ್ಷ ಅದು ಸರ್ಕಾರದ ಕಡೆಯಿಂದ ಈಗಾಗಲೇ ಎಸ್ ಟಿ ಬಿಗೆ ಜಾಗ ರಿಸರ್ವ್ ಆಗಿದೆ ನಮಗೆ ಆದರೆ ಸಮಸ್ಯೆ ಇರುವಂಥದ್ದು ನಾವೀಗ ಕೆಲಸ ಮಾಡಬೇಕು ಅಂತಂದ್ರೆ ಆಬ್ಜೆಕ್ಷನ್ ಬರಬಾರ್ದು ಒಂದು ವೇಳೆ ಅವ್ರು ನಮಗೆ ಕೊಡ್ತಾರೆ ಅಂತ ಅಂದ್ರೆ ನಾವು ಅಲ್ಲಿ ಹೋಗಿ ಕೆಲಸ ಶುರು ಮಾಡ್ಬೋದು ಆದ್ರೆ ಲಾರಿ ಹೋಗ್ಬೇಕು ನಮಗೆ ಅದನ್ನ ಕೆಲಸ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಾವು ಮಾಡ್ಬೇಕಾದ್ರೆ ಅದಕ್ಕೂ ಆಬ್ಜೆಕ್ಷನ್ ಬಂದ್ರೆ ನಮ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಬ್ಜೆಕ್ಷನ್ ಬರದ ರೀತಿಯಲ್ಲಿ ತಮ್ಮ ಬೋರ್ಡ್ ಕಡೆಯಿಂದ ನಾನು ಈಗಾಗಲೇ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ ತಮ್ಮ ಪುರಸಭೆಯ ವ್ಯಾಪ್ತಿಯ ಕಡೆಯಿಂದ ನಮಗೇನು ಯಾವ ರೀತಿಯ ಸಹಕಾರವನ್ನು ನೀಡ್ತೀರಿ ಅದ್ರ ಮೇಲೆ ನಮ್ಮ ಬೋರ್ಡ್ ಕಡೆಯಿಂದ ಏನು ಆಗ್ಬೇಕ ಇದನ್ನ ನಮ್ಮ ಅಧ್ಯಕ್ಷರನ್ನ ಮುಂದೆ ಇಟ್ಕೊಂಡು ನಮ್ಮ ಅಧಿಕಾರಿಗಳ ಮೂಲಕ ನನಗ ಬರುವಾಗ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡೇ ಬಂದಿದ್ದೇನೆ ನಾನು ಜನರಿಗೆ ತೊಂದರೆ ಆಗ್ಬೋದು ನೋಡಿ ಪ್ರತಿ ಸಲ ಇಲ್ಲಿಂದ ಕುಂದಾಪುರದಲ್ಲಿ ನಮ್ಮ ಜನರು ಏನು ಮಾಡಿ
ಮುಂದೆ ಅವರ ತನ್ನ ದೊಡ್ಡ ಕೊಡುಗೆ ಹೆದ್ದಾರಿ ಅಂದ್ರೆ ಇದು ಇದಕ್ಕೆ ಇಂದ ನಾವು ಮುಂದಿನ ದಿನದಲ್ಲಿ ಇಟ್ಕೊಂಡು ಹೋರಾಟ ಸಮಿತಿ ಮಾಡಿ ಹೋರಾಟ ಮಾಡುವ